ಅಮೃತಣಮಸಿ ಅಮೃತೋಪಹಾರ ನೈವೇದ್ಯಂ ನಿವೇದಯಾಮಿ.
शांति बहुत समय के बाबा का जो भवन बनने का संकल्प था आज सेवा केंद्र यही चाहता है एक बाबा का भवन बन जावे और उससे अनेक आत्माओं का ज्योत जगे कल्याण हो जाए ऐसे शुभ संकल्प से बाबा भी कहता है बच्चे सारे विश्व में सर्व आत्माओं को संदेश मिले और बच्चा भी बने वारिस भी बने ऐसे ऐसे क्वालिटी आत्माओं का आह्वान करते हुए बहुत समय के संकल्प सपन भी साकार हो जाता है ये बाबा का कमाल है और हिम्मत देने वाला बाबा एक कदम रखो तो हजार कदम मैं मदद करूंगा ऐसे ही आरटी नगर के जो भाई बहनों का भी वो बहुत संकल्प था एक बाबा का भवन बन जाए तो वो संकल्प साकार करने सब भाई बहनों ने निमित्त बन रखे ये आज भूमि पूजा हो चुका वैसे भी कहते हैं हम इस पृथ्वी पर आए हैं तो पांच तत्वों से बनी हुई शरीर पांच तत्वों का ही आधार लेते तो इस पांच तत्व भी हमारा साथी है उनको भी हम बहुत एक शुभ भावना से तो उनके साथ साथ जो कहते हैं रहा वो भी घूमता है तो ये जो शुभ कार्य है इस शुभ कार्य में कोई विघ्न ना हो ऐसे निर्विघ्न ये कार्य सफल हो जाए आज हम सभी भाई बहने इकट्ठे होते हुए ये भूमि पूजा किया मेरा विश्वास है अगले साल एक साल में ये भवन तैयार हो करके हम सब फिर इसी स्थान पर इकट्ठे होंगे ओम शांति ಬಾಬುವರ ಮನೆಯಿಂದ ಮೌಂಟಬುದಿಂದ ಬಾಬುವರ ದಿವ್ಯ ಭೂಮಿಯಿಂದ ಇವತ್ತಿನ ದಿನ ವಿಶೇಷವಾಗಿ ಸರೋಜ್ ದೀದಿ ಅವರ ಎಲ್ಲ ಟೀಚರ್ಗಳು ಮತ್ತು ವಿಶೇಷವಾಗಿ ಭುವನೇಶ್ವರಿ ಬೈಂಜಿ ಉಸ್ಕೆ ಸಾಥಿ ಜೋ ಬೈನೆ ಹೇ ಅವರೆಲ್ಲರಿಗೆ ಕೋಟಿ ಕೋಟಿ ಮುಬಾರಕ್ ಹೋ ಮುಬಾರಕ್ ಹೋ ಮುಬಾರಕ್ ಹೋ ಯಾಕಂದ್ರೆ ನಿಮ್ಮ ಸ್ಥಾನದಲ್ಲಿ ಒಂದು ಹೊಸ ಭವನ ಆಗ್ತಾ ಇದೆ ಅಂದ್ರೆ ನಿಮ್ಮೆಲ್ಲರಿಗೆ ತುಂಬ ಖುಷಿಯಾಗಬೇಕು ಇದೊಂದು ಭಗವಂತ ನಮಗೊಂದು ಸೇವೆ ಮಾಡುವ ಒಂದು ಮತ್ತೊಂದು ಚಾನ್ಸ್ ಕೊಟ್ರಿ ಇವತ್ತಂತ ಹೇಳಿ ಅದಕ್ಕೆ ಇವತ್ತಿನ ದಿನ ಸರೋಜಿಬೇನ್ ಹೇಳ್ದಂಗೆ ಬರೋ ವರ್ಷದಲ್ಲಿ ಇಲ್ಲಿ ಒಂದು ಸುಂದರವಾದಂಥ ಹಾಲಾಗಿ ಒಂದು ತಪಸ್ಯಾ ಧಾಮವಾಗಿ ಎಲ್ಲ ಇಲ್ಲಿರುವಂಥ ಬೆಂಗಳೂರಲ್ಲಿರುವಂಥ ಆತ್ಮಗಳು ಟೀಚರ್ಸ್ ಎಲ್ಲ ಅಕ್ಕಂದ್ರೆ ಬಂದು ಭಟ್ಟಿ ಮಾಡಬೇಕು ಇದು ಕಾರ್ಯ ಒಂದು ವರ್ಷದಲ್ಲಿ ಆಗ್ತದಂಥ ಸಂಕಲ್ಪ ಬೈಂಜಿ ಹೇಳಿದ್ದಾರೆ ಎಲ್ಲರಿಗೆ ಸರೋಜ್ ಬೈಂಜಿಗ ಭಾಳ ಒಂದು ವಿಶೇಷ ಗುಣ ಅದ ಬಹಳ ಖುಷಿಯಿಂದ ಇವತ್ತವರು ಈ ಸೇವೆಗೆ ತಮ್ಮ ಮೊದಲನೆಯ ಸೇವೆಯನ್ನು ತಮ್ಮ ಕೈಯಿಂದ ಕೊಟ್ಟರು ನಾನು ನೋಡ್ತಾ ಇದ್ದೆ ಅವ್ರನ್ನ ಅವರು ಇಷ್ಟು ಸಮಯದಲ್ಲಿ ಇಷ್ಟು ಸೇವೆ ಮಾಡಿದ್ದಾರೆ ಆದರೂ ಸಹ ಇವತ್ತು ಅವ್ರ ಹತ್ರ ಎಷ್ಟು ಉಮಂಗ ಎಷ್ಟು ಉತ್ಸಾಹ ಇದೆ ಅದಕ್ಕೆ ನಾವು ಅವರಿಂದ ಕಲಿಬೇಕು ಇವತ್ತ ಈ ಸುಂದರವಾದಂತಹ ಒಂದು ಸ್ಥಾನದಲ್ಲಿ ಬರೋ ವರ್ಷ ತುಂಬ ಸುಂದರವಾದಂತಹ ಒಂದು ಯೋಗ ಭವನ ತಯಾರಾಗ್ತದ ತಮ್ಮೆಲ್ಲರೂ ತನು ಮನ ಧನ ಸಂಕಲ್ಪ ಶಕ್ತಿಯಿಂದ ನೀವೆಲ್ಲರೂ ಸಹಯೋಗ ಮಾಡಿ ನಿಮ್ಮ ಭಾಗ್ಯವನ್ನ ಪದಮಾಪದ ಭಾಗ್ಯವನ್ನ ರೂಪಿಸ್ಕೊಳ್ಳಿ ಇವತ್ತಿನ ದಿನ ಮಹೇಶ್ ಸ್ವಾಮೀಜಿಯವರು ಒಳ್ಳೆ ತುಂಬಾ ಚೆನ್ನಾಗಿ ಎಲ್ಲ ವಿಧಿವಕ್ತವಾದಂತಹ ಈ ಕಾರ್ಯವನ್ನು ಮಾಡಿದ್ರು ಅವ್ರಿಗೆ ಸಹ ನನ್ನ ವತಿಯಿಂದ
ನಮ್ಮ ಬೈಜಿ ವತಿಯಿಂದ ಮೌಂಟ್ ಆಫ್ದಿಂದ ಅವ್ರಿಗೆ ಸಹ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಕಾರ್ಯ ಮಾಡಿದ್ರು. ಈ ಅವ್ರು ಮಾಡಿದ ಸಂಕಲ್ಪ ಇವತ್ತು ಬಹಳ ಶ್ರೇಷ್ಠ ಅದ. ಇವತ್ತು ವಿಶೇಷವಾಗಿ ಎಲ್ಲ ನಮ್ಮ ಟೀಚರ್ಸ್ ಅಕ್ಕಂದ್ರು ಬಂದಿದ್ರು ನೋಡಿದೆ ನಾನು. ನಮ್ಮ ಟೀಚರ್ ಅಕ್ಕಂದ್ರು ಯಾವಾಗಲೂ ಅವ್ರು ಎಲ್ಲಿ ಹೋಗ್ತಾರ ಅದು ಕಾರ್ಯ ಸಕ್ಸಸ್ ಇರ್ತದ. ಮತ್ತೆ ಬೆಳಗ್ಗೆ ನಾನು ನಿನ್ನೆ ರಾತ್ರಿಯಿಂದ ನೋಡ್ತಾ ಇದ್ದೀನಿ 10 ಗಂಟೆಯಿಂದ. ಅನೇಕ ಮಾತೆಯರು ಪರಿವಾರದವರು ಅವರು ರಾತ್ರಿ ಎಲ್ಲ ಇಡೀ ರಾತ್ರಿ ಎಲ್ಲ ಅನೇಕ ಕುಮಾರ್ಗಳು ಅಣ್ಣಂದಿರು ರಾತ್ರಿ ಎಲ್ಲ ಜಾಗರಣೆ ಮಾಡಿ ಬೆಳಗಿನ 7 ಗಂಟೆಗೆಲ್ಲ ಅದು ಸ್ಥಾನ ತಯಾರು ಮಾಡಿ ಈ ಅವ್ರಿಗೆ ಸಹ ನನ್ನ ಕಡೆಯಿಂದ ಬಾಬುವ್ರ ಕಡೆಯಿಂದ ಧನ್ಯವಾದಗಳು. ವಿಶೇಷವಾಗಿ ಏನಂದ್ರೆ ಈ ಕಾರ್ಯ ಬೇಗ ಬೇಗ 24ನೇ ಇಸ್ವಿ ಅಂದ್ರೆ 25ರೊಳಗಾಗಿ ಒಂದು ವರ್ಷದಲ್ಲಿ ಹೊಸ ಭವನದಲ್ಲಿ ಪರಿವರ್ತನೆ ಆಗ್ತದ. ನಮ್ಮೆಲ್ಲರೂ ಸರ್ವ ಸಂಕಲ್ಪಗಳಾದ ನಾವೆಲ್ಲರೂ ಶ್ರೇಷ್ಠ ಸಂಕಲ್ಪ ಮಾಡೋಣ. ನಮ್ಮೆಲ್ಲರೂ ಬಾಬುವರಿಗೆ ಒಂದ್ಸಲ ಎಲ್ಲಿತ್ತು ಧನ್ಯವಾದ ಕೊಡೋಣ. ಎಲ್ಲರೂ ಎಲ್ಲಿ ತಗೋಬೇಕು ಒಂದ್ಸಲ ಬಾಬುವರಿಗೆ 3 ಸಲ ಬೈಂಜಿ ಕೂತ್ಕೊಳ್ಳ 3 ಸಲ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ಮನಸ್ಸಿನಲ್ಲಿ ಬಾಬಾ ಇದು ನಿನ್ನ ಕಾರ್ಯ ಅದ. ಎಲ್ಲರೂ ಆದಷ್ಟು ಬೇಗ ಈ ಕಾರ್ಯದಲ್ಲಿ ನಾನು ಆತ್ಮ ತನು ಮನ ನಾನು ಸಹಿ ಕೊಡ್ತೀನಿ ಬಾಬಾ. ಬರುವ ವರ್ಷದಲ್ಲಿ ಒಂದು ಸುಂದರ ಭವನ ತಯಾರಾಗ್ತದೆ ಬಾಬಾ, ಅದು ನನ್ನ ಸಂಕಲ್ಪದ ಬಾಬಾ. ನಿನಗೆ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಬಾಬಾವರ ಸಂಕಲ್ಪ ಒಂದ ಶ್ರೇಷ್ಠ ಸಂಕಲ್ಪ ಮಾಡಿ ಮನಸ್ಸಿನಲ್ಲಿ ಒಂದು ಸೆಕೆಂಡು ಪರಂಧಾಮಕ್ಕೆ ಬನ್ನಿ. ಬಾಬಾವನ್ನು ಮಿಲ್ನ ಮಾಡಿ 3ನೇ ಕಣ್ಣಿನಿಂದ ಬಾಬಾಗೆ ಕೋಟಿ ಕೋಟಿ ಧನ್ಯವಾದ ಕೊಡಿ. ಈ ಕಾರ್ಯವನ್ನು ಬಾಬಾ ಆದಷ್ಟು ನೀವು ಸಹಯೋಗದಿಂದ ಬೇಗ ಮುಗಿಸಿ ಅಂತ ಹೇಳಿ ಸಂಕಲ್ಪ ಮಾಡಿ. ಇನ್ನೊಂದು ಸಲ ನಾನು ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಧನ್ಯವಾದ ಮಧುಬನ್ನಿಂದ ಅರ್ಪಣೆ ಮಾಡ್ತೀನಿ. ಬಾಬುವರು ಇವತ್ತು ಮಧುಬನ್ನಿಂದ ನನ್ನ ಕಳಿಸಿದ್ರು. ಇಲ್ಲಿರುವ ನಿಮಿತ್ತ ಸಹೋದರಿ ಭುವನೇಶ್ವರಿ ಅಕ್ಕವರಿಗೆ ಮತ್ತು ಜೋನಲ್ಲಿ ಇನ್ಚಾರ್ಜ್ ಆಗಿದ್ದ ನಮ್ಮ ಸರೋಜ್ ದೀದಿಯವರಿಗೆ ಎಲ್ಲ ಟೀಚರ್ಗೆ ನನ್ನ ಹೃದಯದಿಂದ ಕೋಟಿ ಕೋಟಿ ಧನ್ಯವಾದಗಳು. ಓ ನಿರ್ವಿಘ್ನವಾಗಿ ಈ ಕಾರ್ಯ ನಡೀಲಿ. ಬೆಣ್ಣೆಯಿಂದ ಕೂದಲು ತೆಗೆದಂಗೆ ಸಹಜವಾಗಿ ಬೇಗ ಬೇಗ ಈ ಭವನ ತಯಾರ ಆಗಲಿ ಅಂತ ಆಶಿಸ್ತೇನೆ. ಓಂ ಶಾಂತಿ. ನಮ್ಮ ಭುವನೇಶ್ವರ ಅಕ್ಕವರಿಗೆ ಬಹಳ ಬಹಳ ಧನ್ಯವಾದಗಳು. ಅವರು ಬಹಳ ಪ್ರೀತಿಯಿಂದ ಬಾಬಾವರ ಮನೆ ಬೇಗ ಹಾಕ್ಬೇಕು ಅಂತ ಅವರು ಸಂಕಲ್ಪ ಮಾಡಿದ್ದಾರೆ. ಬಹಳ ಅವರ ಒಂದು ಪುರುಷಾರ್ಥ ಅವರ ಒಂದು ಭಾಗ್ಯದಿಂದ ಬಹಳ ಬೇಗನೆ ಬಹಳ ಸುಂದರವಾದಂತಹ ಸ್ಥಾನ ಸಿಕ್ಕಿದೆ. ಅದನ್ನ ಬಹಳ ಬೇಗ ಬೇಗನೆ ಮುಗಿಬೇಕಂತ ಬಾಬಾರು ಓಂ ಶಾಂತಿ. ಇಂದು ಭೂಮಿ ಪೂಜೆ, ನವಗ್ರಹಗಳ ಶಾಂತಿ ಹಾಗೂ ಪರಮಾತ್ಮನಲ್ಲಿ ನಮ್ಮೆಲ್ಲರ ಶುಭ ಭಾವನೆ. ಬಯಸಿದ್ದಕ್ಕಿಂತ ಹೆಚ್ಚು ಭಗವಂತ ಕೊಟ್ಟಿದ್ದಾನೆ. ಈ ಒಂದು ಕಾರ್ಯ ನಿರ್ವಿಘ್ನವಾಗಿ ಸುಗಮವಾಗಿ ಸುಚಾರು ರೂಪದಲ್ಲಿ ಪೂರ್ಣಗೊಳ್ಳಲಿ ಹಾಗೂ ಈ ಭೂಮಿಯಲ್ಲಿ ನಿರ್ಮಾಣವಾಗುವಂತಹ ಭವನ ಸರ್ವರಿಗೂ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನ ನೀಡಲಿ ಅಂತ ಹೇಳಿ ನಾನು ಶುಭವನ್ನ ಹಾರೈಸ್ತೇನೆ. ಹಾಗೂ ಬೇಗ ಭವನ ಸುಂದರವಾದ ಭವನ ನಿರ್ಮಾಣವಾಗಲಿ ಹೇಳಿ ನನ್ನ ಶುಭ ಸಂಕಲ್ಪವನ್ನು ನಾನು ನೀಡ್ತಾ ಇದ್ದೇನೆ. ಧನ್ಯವಾದ. ಓಂ ಶಾಂತಿ. ಕಟ್ಟಡದ ನಿರ್ಮಾಣ ಅತಿ ವೇಗವಾಗಿ ತುಂಬಾ ಸುಂದರವಾದಂತಹ ರೂಪದಲ್ಲಿ ಒಂದು ರಿಟ್ರೀಟ್ ಸೆಂಟರಿನ ರೂಪದಲ್ಲಿ ಆಗ್ಬೇಕು ಅಂತ ನಾನು ಸಂಕಲ್ಪವನ್ನು ಮಾಡ್ತೀನಿ. ಓಂ ಶಾಂತಿ. ಓಂ ಶಾಂತಿ. ಭುವನೇಶ್ವರಿ ಅಕ್ಕ ಮತ್ತು ಅವರ ಟೀಮ್ ಎಲ್ಲಾನು ಬಹಳ ಬಹಳ ಶುಭಾಶಯಗಳು. ಅವರ ಈ ಒಂದು ಸಂಕಲ್ಪ ಮತ್ತು ಈ ಭವನ ನಿರ್ಮಾಣದಲ್ಲಿ ಅವರು ಪರಮಾತ್ಮನಿಂದ ಆಶೀರ್ವಾದ ಪಡೆದು ಯಶಸ್ಸಿನಿಂದ ಸಂಪೂರ್ಣವಾಗಿ ಅಂತ ನಾನು ಬಯಸುತ್ತಿದ್ದೇನೆ. ಅತಿ ಬೇಗ ಈ ಒಂದು ಸುಂದರ ಭವನ ರೆಡಿಯಾಗಿ ಅನೇಕ ಆತ್ಮಗಳ ಕಲ್ಯಾಣ ಆಗಲಿ ಅಂತ ಭಕ್ತಾದವರ ಹತ್ರ
ಅಕ್ಕನಿಗೂ ಕೂಡ ಅವ್ರ ಎಲ್ಲ ರೀತಿ ಸಹಯೋಗ ಕೊಟ್ಟು ಎಲ್ಲ ಆತ್ಮಗಳ ಸಹಯೋಗ ಅವ್ರಿಗೆ ಸಿಗ್ಲಿ, ಅವ್ರಿಗೆ ಶಕ್ತಿ ಧನದ ಸಹಯೋಗ ಸಿಗ್ಲಿ ಅಂತ ಅವರನ್ನ ಕೇಳ್ಕೊಳ್ತೇನೆ. ಮಂಜುವನ್ನ ಈತಕ್ಕ ಬಾಬಾರ ಮನೆಗೆ ಅತಿ ಪ್ರೀತಿಯಿಂದ ಅನು ಕೊಟ್ಟಿದ್ದಾರೆ. ಮತ್ತೆ ಅದಕ್ಕೆ ಸಹಯೋಗಿ ನಮ್ಮ ಭುವನೇಶ್ವರಕ್ಕ, ಸರೋಜಕ್ಕ, ಮತ್ತೆ ದಾದಿ, ದಾದಿದು ಅವಾಗವಾಗ ನಮಗೆ ಏನೋ ಬರ್ತಾ ಇರುತ್ತೆ. ದಾದಿದು ಸಂಕಲ್ಪ ಸರಳ, ದಾದಿಯವ್ರದ್ದು ಬಹಳ ಸಂಕಲ್ಪ ಇತ್ತು. ದಾದಿ ಸಂಕಲ್ಪ, ಬಾಬ್ ದಾದಾ ಸಂಕಲ್ಪ, ಎಲ್ಲರ ಸಹಯೋಗ, ಎಲ್ಲರ ಸಂಕಲ್ಪ ಇವತ್ತು ಸಿದ್ಧಿಯಾಗಿದೆ. ಸೊ ಈ ಭವನ ಆದಷ್ಟು ಬೇಗ ನಿರ್ಮಾಣ ಆಗಲಿ, ಇಲ್ಲಿ ಅನೇಕ ಆತ್ಮಗಳ ಕಲ್ಯಾಣ ಆಗಲಿ ಅಂತ ಹಾರೈಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಓಂ ಶಾಂತಿ, ಓಂ ಶಾಂತಿ. ಸರ್ವ ಪರಿಯ ಪರಿವಾರ ಸೇರಿ ಬಾಬ್ ದಾದಾರವರ ಒಂದು ಆಶೆ ಇಲ್ಲಿ ಒಂದು ಒಳ್ಳೆಯ ಆಗಲಿ ಅನ್ನೋದು ಅಣ್ಣವ್ರು ಹೇಳ್ದಂಗೆ ಇದು ದಾದಿಯವರಿಂದ ಹಿಡಿದು ಈ ಸಂಕಲ್ಪ ಆಗಿರೋದು. ದಾದಿ ಸರ್ಲಾಜಿ ಇಲ್ಲಿ ಪಾದಾರ್ಪಣೆ ಮಾಡಿ ಸಂಕಲ್ಪ ಮಾಡಿದ್ದು ಅಂತ ನಾವು ಕೇಳಿದ್ದೀವಿ. ಅದಾದಮೇಲೆ ನಮ್ಮ ಎಲ್ಲ ಹಿರಿಯ ಕಂದರು ಕೂಡ ಆರ್ ಟಿ ನಗರದಲ್ಲಿ ಸೇವೆ ಮಾಡಿದ್ದಾರೆ. ದೀದಿಯವರ ಪ್ರೇರಣೆ, ಅವರ ಉತ್ಸಾಹ, ಅವರ ಸಂಕಲ್ಪ, ಆ ಸಂಕಲ್ಪಕ್ಕೆ ಎಲ್ಲರೂ ಕೊಟ್ಟು ಏನು ಭಾವನೆ ಇಟ್ಟು ಈ ಸೈಟ್ ಅನ್ನ ಖರೀದಿ ಮಾಡೋದಾಯ್ತು. ಆಮೇಲೆ ಖಾಸಾಗಿ ಆರ್ ಟಿ ನಗರದ ದೈವಿ ಪರಿವಾರ ಬಹಳ ತಮ್ಮ ತನು ಮನ ಧನದಿಂದ ಈ ಸೇವೆಯನ್ನ ಮಾಡಿ ಇವತ್ತು ಮಕ್ಕಳೇ ಬಾಬಾ ಅವರಿಂದ ಸ್ವರ್ಗದ ಆಸ್ತಿಯನ್ನ ಪಡಿತಾ ಇದ್ದೇವೆ, ಸುಖ ಶಾಂತಿ ನೆಮ್ಮದಿಯನ್ನ ಪಡಿತಾ ಇದ್ದೇವೆ. ಅದೇ ತರ ಎಲ್ಲಾ ಆತ್ಮಗಳು ಕೂಡ ತಮ್ಮ ಜನ್ಮಸಿದ್ಧ ಅಧಿಕಾರವನ್ನ ಪಡೆಯೋಕ್ಕೋಸ್ಕರ ಈ ಒಂದು ಸ್ಥಳ ನಿಮಿತ್ತ ಆಗಲಿ ಅನೇಕ ಅನೇಕ ಆತ್ಮರು ಬಂದು ಸುಖ ಶಾಂತಿಯ ಈಶ್ವರ್ಯ ತಮ್ಮ ಭಾಗ್ಯವನ್ನ ಪಡೆಯುವಂತಹ ಭಾಗ್ಯ ವಿಧಾತ ತಂದೆಯ ಈ ಭವನ ಬಹಳ ಬೇಗ ನಿರ್ಮಾಣವಾಗಿ ವಿಶ್ವ ಸೇವೆಗೆ ಅರ್ಪಣೆ ಆಗಲಿ ಅಂತ ನಾನು ಇವತ್ತು ಬಹಳ ಹೃದಯ ಪೂರ್ವಕವಾಗಿ ಆಶಿಸ್ತಾ ಇದ್ದೀನಿ. ನನ್ನ ಶುಭಾಶಯಗಳಿದೆ. ಹಾಗೆ ಈ ಈ ದಿನಕ್ಕೆ ಕಾರಣ ಅನೇಕರಿದ್ದಾರೆ, ನಾವು ಎದುರುಗಡೆ ಕಾಣ್ತಾ ಇದ್ದೀವಿ. ಆದರೆ ಈ ಸ್ಥಳವನ್ನ ನಮಗೆ ಕೊಡೋದಕ್ಕೆ ಸಂಕಲ್ಪ ಮಾಡಿರುವಂತಹ ಮಂಜುನಾಥನವರು, ಆಮೇಲೆ ಈ ಕಟ್ಟೋದಕ್ಕೆ ಒಪ್ಪಿಗೆ ಕೊಟ್ಟಿರುವಂತಹ ನಮ್ಮ ವಿಜಯ್ ಕುಮಾರ್ ಅಣ್ಣವರು, ಹಾಗೆ ಅನೇಕ ಅನೇಕ ಆತ್ಮಗಳು ಇದರ ಹಿಂದೆ ಈ ಕಾರ್ಯದ ಹಿಂದೆ ಕಾರಣಕರ್ತರಾಗಿದ್ದಾರೆ. ಸೊ ಎಲ್ಲರಿಗೂ ಬಾಬಾ ಅವರು ಬುದ್ಧಿಯನ್ನ ಕೊಟ್ಟು ಅಂದ್ರೆ ಸಂಕಲ್ಪಗಳನ್ನ ಕೊಟ್ಟು ಶಕ್ತಿಯನ್ನ ಕೊಟ್ಟು ಬಹಳ ಬೇಗ ಈ ಭವನ ನಿರ್ಮಾಣ ಆಗಿ ಸೇವೆಗೆ ಸಿದ್ಧ ಆಗ್ಲಿ ಅನ್ನುವಂತ ಶುಭ ಭಾವನೆ ನನಗೆ. ತುಂಬಾ ತುಂಬಾ ಥ್ಯಾಂಕ್ಸ್ ಎಲ್ಲ ಬಂದ್ರಿ. ಇವತ್ತು ಬಹಳ ಕಾರ್ಯ ಚೆನ್ನಾಗಾಯ್ತು. ಮಹೇಶ್ ಗುರುಗಳು ಕೂಡ ಬಹಳ ಶುಭ ಭಾವನೆಯಿಂದ ಬಂದು ಕಾರ್ಯವನ್ನು ನೆರವೇರಿಸಿಕೊಟ್ರು. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ, ತುಂಬಾ ಥ್ಯಾಂಕ್ಸ್.